ಹಾಯ್ ಇಂಡಿಯಾ. ಸೊ ಈ ವಿಡಿಯೋ ಮುಖಾಂತರ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದು 300 mm, 600 mm, 450 mm, ಇದು ಸ್ಪ್ರೇ ಗನ್ಸು. ಇದು ಆ್ಯಕ್ಚುಲಿ ಲೋ ವಾಲ್ಯೂಮ್ ಗನ್ಸು. ಆಲ್ರೆಡಿ ನೀವು ನೋಡೇ ಇರ್ತೀರಾ, ತುಂಬ ವಿಡಿಯೋಸು ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ, ಲೋ ವಾಲ್ಯೂಮ್ ಗನ್, ಲೋ ವಾಲ್ಯೂಮ್ ಗನ್ ಅಂತ. ಲೋ ವಾಲ್ಯೂಮ್ ಗನ್ ಅಂದರೆ ಏನು? ಬೇಸಿಕಲಿ ನಿಮ್ಮ ಹತ್ರ ರೆಗ್ಯುಲರ್ ಇಂಡಿಯನ್ ಮೇಕ್ ಗನ್ಸು, ಅದೇನು ಅಂದರೆ ವಾಟ್ರು ಜಾಸ್ತಿ ಹೊರಗಡೆ ಬರುತ್ತೆ, ಅದರಿಂದ ಏನಾಗುತ್ತೆ, ನೀವು ಯೂಸ್ ಮಾಡೋ ಮೆಡಿಸಿನ್ನು ಕಾಸ್ಟ್ಲಿ ಇರೋದ್ರಿಂದ ಆ ಮೆಡಿಸಿನ್ ಹೊರಗಡೆ ಬರೋದನ್ನು ಜಾಸ್ತಿ ಆದರೆ ರೆಕರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಂದರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವು ಕಡಿಮೆ ಬೆಲೆ ಅಂದರೆ ಜಾಸ್ತಿ ಮೆಡಿಸಿನ್ ಕಾಸ್ಟ್ ಇಟ್ಟು ನಾರ್ಮಲ್ ಗನ್ಸ್ ಯೂಸ್ ಮಾಡಿದ್ರೆ ಮೆಡಿಸಿನ್ ಜಾಸ್ತಿ ಸ್ಪ್ರೇ ಮಾಡಬೇಕಾಗುತ್ತೆ. ಆ ಥರ ಇದ್ರೆ ಜಸ್ಟ್ ಗನ್ ಒಂದು ಚೇಂಜ್ ಮಾಡೋದ್ರಿಂದ ನಿಮಗೆ 25% ಇಂದ 50% ಮೆಡಿಸಿನ್ ಅನ್ನೋದು ಸೇವ್ ಆಗೋ ಅವಕಾಶ ಇರುತ್ತೆ. ಸೊ ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಸೊ ನಾರ್ಮಲ್ ಗನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದು. ಅದರಿಂದ ಏನಾಗುತ್ತೆ, ನಿಮಗೆ ಮೆಡಿಸಿನ್ ಅನ್ನೋ ಜಾಸ್ತಿ ರಿಲೀಸ್ ಆಗಿಬಿಟ್ಟು ಬೇಕಿದ್ರು ಬೇಕಿಲ್ಲ ಅಂದ್ರು ಗಿಡಕ್ಕೆ ಜಾಸ್ತಿ ಔಷಧಿ ಕೊಡೋ ಅವಶ್ಯಕತೆ ಬಂದ್ಬಿಡುತ್ತೆ, ಬಂದಿದೆ. ಸೊ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ನಿಮಗೆ ತುಂಬಾ ಇನ್ಪುಟ್ ಕಾಸ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ಪುಟ್ ಕಾಸ್ಟ್ ಅಂದ್ರೆ ನೀವು ಖರ್ಚು ಮಾಡೋದು. ಫಸ್ಟ್ ಆಫ್ ಆಲ್ ನೀವೇನಾದರೂ ಬೆಳೆದ್ರೆ ಅದಕ್ಕೆ ದುಡ್ಡು ಬರುತ್ತಾ ಇಲ್ವಾ, ಅದು ದೊಡ್ಡ ಸಮಸ್ಯೆ. ಗೌರ್ಮೆಂಟು MSP ಪ್ರೈಸ್ ಅಂದ್ರೆ ಮಾರ್ಜಿನಲ್ ಪ್ರೈಸ್ ಅಂತ ಹೇಳ್ತಾರಲ್ವಾ, ಆ ಮಾರ್ಜಿನಲ್ ಪ್ರೈಸ್ ಗೌರ್ಮೆಂಟ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಸ್ಟೇಜ್ ಆದ್ರೆ, ಫಸ್ಟ್ ಆಫ್ ಆಲ್ ನಾವು ಖರ್ಚು ಮಾಡೋದು ಮೇನ್ ಸೋರ್ಸ್ ಅದು. ನಾವು ತುಂಬಾ ಕಡಿಮೆ ಖರ್ಚಲ್ಲಿ ಎಷ್ಟು ಜಾಸ್ತಿ ಬೆಳೆಯನ್ನ ತಗೋಬೇಕು ಅನ್ನೋದು ನಮ್ಗಿರೋ ತೆಲಿವಿ ಇರಬೇಕು. ಅದಾದ್ಮೇಲೆ ನಾವು ಮಾಡೋ ಕಷ್ಟ ಎಲ್ಲ ಮಾಡಾದ್ಮೇಲೆ, ನಾವು ಉಳಿಸೋ ಅಷ್ಟು ದುಡ್ಡು ಎಲ್ಲ ಉಳಿಸಿದ ಮೇಲೆ ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ, ಇಲ್ಲ ಯಾರಾದ್ರೂ ಬಯರ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ಆಗ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೇದು. ಫಸ್ಟ್ ಆಫ್ ಆಲ್ ನಾವೇ ನಮ್ಮ ಡಿಸಿಷನ್ ರಾಂಗ್ ತಗೊಂಡ್ರೆ ಆ ಕಡೆಯವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈಲಾಗುತ್ತಾ? ಸೊ ಆ ಕಡೆಯವ್ರ ಪ್ರೈಸ್ ಎಷ್ಟು ಕೊಟ್ರೆ ಅಷ್ಟು ತಗೊಳ್ತೀವಿ ನಾವು. ಅದೇ ಗನ್ನು ನಾವೇನು ತಗೊಂಡ್ರೆ ಅದೇ ನಮ್ಮ ಹತ್ರ ಇರುತ್ತೆ, ಅದೇ ನಮಗೆ ಉಳಿತಾಯ ಆಗುತ್ತೆ. ಸೊ ಅದ್ರ ಮುಖಾಂತರ ಇದು 300 mm ಗನ್ ಅಂತ, 300 mm ಗನ್. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ 25% ಇಂದ 50% ವರೆಗೂ ಉಳಿತಾಯ ಆಗುತ್ತೆ. ಇದು ನಿಮಗೆ HTP ಸ್ಪ್ರೇಯರ್ ಆಗಲಿ, ತೈವಾನ್ ಸ್ಪ್ರೇಯರ್ ಆಗಲಿ, ಟ್ರ್ಯಾಕ್ಟರ್ ಸ್ಪ್ರೇಯರ್ ಆಗಲಿ ಯೂಸ್ ಮಾಡ್ಬೋದು. ಅಂದ್ರೆ ಇದೊಂದೇ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್. ನಿಮ್ಮ ಹತ್ರ ಏನ್ ಸ್ಪ್ರೇಯರ್ ಇದ್ರೆ ಆ ಸ್ಪ್ರೇಯರ್ಗೆ ತಗ್ಗಟ್ಟಾಗೆ ಗನ್ಸ್ ಇರುತ್ತೆ, ಅದು ಲೋ ವಾಲ್ಯೂಮ್ ಗನ್ಸ್, ಇಟಾಲಿಯನ್ ಲೋ ವಾಲ್ಯೂಮ್ ಗನ್ಸ್ ಅಂತ ಹೇಳ್ತಾರೆ. ಅದು ತುಂಬಾ ಟ್ರೆಂಡಿಂಗ್ ಇದೆ ಇವಾಗ. ಇನ್ನ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಫುಲ್ ಆಗಿ ನೋಡಿ, ನಿಮಗೂ ಸ್ವಲ್ಪ ವಿಷಯ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ, ನಾನು ನಿಮಗೆ ಈ ಗನ್ನ ಮುಟ್ಸೋದಕ್ಕೆ ರೆಡಿ ಆಗ್ತೀನಿ. ಓಕೆ. ಸೊ ಇದೆಲ್ಲ ಗನ್ಸ್ಗಳನ್ನ ಒಂದೊಂದೊಂದೊಂದೇ ನಾವು ತಗೊಂಡೋಗೋಣ ಮುಂದಕ್ಕೆ. ಓಕೆ, ಇದು 300 mm ಗನ್ ಅಂತ. ಇದು ನಮ್ಗೆ ಏನಾಗುತ್ತೆ, ಫ್ಲವರ್ ಟೈಪು 10 ರಿಂದ 12 ಅಡಿ ಫ್ಲವರ್ ಟೈಪು ಸ್ಪ್ರೇ ಆಗುತ್ತೆ. ಶಾರ್ಪ್ ಆಗಿ ಸ್ಪ್ರೇ ಮಾಡಿದ್ರೆ, ಹೈಟ್ ಆಗಿ ಸ್ಪ್ರೇ ಮಾಡಿದ್ರೆ, ಇಲ್ಲ ಲೆಂತ್ ಆಗಿ ಸ್ಪ್ರೇ ಮಾಡಿದ್ರೆ 25 ಅಡಿವರೆಗೂ ಸ್ಪ್ರೇ ಆಗುತ್ತೆ. ಸೊ ಇದು ಇದ್ರ ಬ್ಯೂಟಿ. ಸೊ ನೋಡಿದ್ರಲ್ವಾ, ಇದು 300 mm ಇಟಾಲಿಯನ್ ಗನ್. ಸಿಮಿಲರ್ಲಿ ಇದರಲ್ಲಿ ಸೆರಾಮಿಕ್ ಇದೆ, ಬ್ರಾಸ್ ಇದೆ. ಓಕೆ. ಸೊ ಸೆರಾಮಿಕ್ಕು ಬರುತ್ತೆ, ಬ್ರಾಸು ಬರುತ್ತೆ. ಕ್ವಾಲಿಟಿ ಯಾವುದು? ಎರಡೂ ಒಂದೇ ಕ್ವಾಲಿಟಿ, ಎರಡೂ ಒಂದೇ ತರ ಪರ್ಫಾರ್ಮೆನ್ಸ್ ಇರುತ್ತೆ, ಎರಡೂ ಒಂದೇ ವೆಯ್ಟ್ ಇರುತ್ತೆ. ಸೊ ನಥಿಂಗ್ ಈಸ್ ಚೇಂಜಿಂಗ್ ಇನ್ ಏದರ್ ಆಫ್ ದ ಕಲರ್ಸ್. ಓಕೆ. ಏನ್ ಮೆಟಲ್ ಯೂಸ್ ಮಾಡಿದ್ರು ಒರಿಜಿನಲ್ ಒರಿಜಿನಲ್. ಓಕೆ. ಮತ್ತೆ ಇವಾಗ ಇದನ್ನ ನೋಡೋಣ, ಇದು 2 ಅಡಿ ಗನ್ನು. ಈ 2 ಅಡಿ ಗನ್ನು ನಿಮ್ಗೆ ಟ್ರ್ಯಾಕ್ಟರ್ಗಾಗ್ಲಿ, HTP ಸ್ಪ್ರೇಯರ್ಗಾಗ್ಲಿ ಇದನ್ನ ಯೂಸ್ ಮಾಡಿದ್ರೆ ಇನ್ನ ಸ್ವಲ್ಪ ಪ್ರೆಷರು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅಂದ್ರೆ ಫ್ಲವರ್ ಟೈಪ್ ಇದು 15 ಫೀಟ್ಸ್ ವರೆಗೂ, 15 ಅಡಿವರೆಗೂ ಫ್ಲವರ್ ಟೈಪೇ ಬೀಳುತ್ತೆ, ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ. ಹಂಗೆ 30 ಅಡಿ ಶಾರ್ಪ್ ಆಗಿ ಹೊಡೆದ್ರೆ 30 ಅಡಿವರೆಗೂ ನೀವು ಸ್ಪ್ರೇ ಮಾಡ್ಕೋಬಹುದು. ಇದನ್ನು ಇಟಾಲಿಯನ್ ಒರಿಜಿನಲ್ ಗನ್ನು. ಸೊ ಒಳ್ಳೆ ಕ್ವಾಲಿಟಿ, SS ಸ್ಟೀಲ್ ಮೆಟಲ್ ಇರು. ಈ ಟಿಪ್ಪುನು ಅಷ್ಟೇ, ಅಷ್ಟು ಬೇಗ ನಿಮ್ಗೆ ಎಕ್ಸ್ಪ್ಯಾಂಡ್ ಆಗಲ್ಲ. ಎಂತ ಕೆಮಿಕಲ್ ಯೂಸ್ ಮಾಡಿದ್ರು ಅಷ್ಟು ಬೇಗ ಎಕ್ಸ್ಪ್ಯಾಂಡ್ ಆಗಲ್ಲ. ಲೋಕಲ್ ಗನ್ಸ್ ಏನಾಗುತ್ತೆ ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ, ಅದರಿಂದ ಮತ್ತೆ ಮತ್ತೆ ಇದು ಈ ನಾಜಲ್ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾಜಲ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾ ಕಡಿಮೆ ಇರುತ್ತೆ. ನೋಡಿ, ಈ ತರ ನಾಜಲ್ ನ ಚೇಂಜ್ ಮಾಡ್ಕೋಬಹುದು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಈ ನಾಜಲ್ ನ ಚೇಂಜ್ ಮಾಡ್ಕೋಬಹುದು,
ನೀವು ಕಡಿಮೆ ಇನ್ನೂ ಕಡಿಮೆ ವಾಟರ್ ತಗೋಬೇಕು ಅಂದ್ರೂ ಚೇಂಜ್ ಮಾಡ್ಕೋಬೋದು, ಸ್ವಲ್ಪ ಜಾಸ್ತಿ ಹೊಡಿಬೇಕು ಅಂದ್ರೂ ಚೇಂಜ್ ಮಾಡ್ಕೋಬೋದು. ನೀವೇನಾದರೂ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಥಿಕ್ನೆಸ್ ಇರುತ್ತೆ ಅಂದ್ರೂ ಅದಕ್ಕೂ ಥಿಕ್ ಆಗಿರುತ್ತೆ ಅಂದ್ರೂ ಇದನ್ನ ಯೂಸ್ ಮಾಡ್ಕೋಬೋದು, ಇದನ್ನ ನಾಜಲ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಅದೇ ಥರ ಇದು ಒಂದು ಥರ. ಇದೇನು ಅಂದರೆ ಶಾರ್ಪಾಗೂ ಹೋಗುತ್ತೆ, ಇದು ಈ ಥರ ಫ್ಲವರ್ ಟೈಪು ಹೋಗುತ್ತೆ. ಆ ಫ್ಲವರ್ ಟೈಪಲ್ಲಿ 15 ಅಡಿ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಫ್ಲವರ್ ಟೈಪ್ ಈ ಥರ ಇಟ್ಟು ಬೇಕಾಗಿಲ್ಲ ಅಂದರೆ ಇದನ್ನು ತೆಗೆದ್ಬಿಟ್ಟು ನೀವು ಸ್ಪ್ರೇ ಮಾಡ್ಕೋಬೋದು, ಶಾರ್ಪು ಹೋಗುತ್ತೆ, ಈ ಥರನೂ ಫ್ಲವರ್ ಥರನೂ ಹೋಗುತ್ತೆ. ಇದು ಫ್ಲವರ್ನು ಕಂಟ್ರೋಲ್ ಇಲ್ದಂಗೆ ಹೋಗುತ್ತೆ, ಇದಕ್ಕಿದ್ರೆ ಕಂಟ್ರೋಲಾಗಿ ಹೋಗುತ್ತೆ. ಓಕೆ, ಸೊ ಅದು ಇದ್ರ ಬ್ಯೂಟಿ. ಇದನ್ನು ಅಷ್ಟೇ, ಪ್ಯೂರ್ ಪ್ಲಾಸ್ಟಿಕ್ ಇಂದ ತಯಾರು ಮಾಡಿರೋದು, ಬಟ್ ಒಳಗಡೆ ಇರೋದು SS ಸ್ಟೀಲ್, ತುಂಬಾ ಒಳ್ಳೆ ಕ್ವಾಲಿಟಿ ಸ್ಟೀಲ್. ಇದು ಬ್ರಾಸ್, ಇದು ಬ್ರಾಸ್ ಇರುತ್ತೆ, ಇದು ಸ್ಟೀಲ್ ಇರುತ್ತೆ, ಒಳಗಡೆ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಆಗಿರುತ್ತೆ. ಸೊ ದಿ ಬೆಸ್ಟ್ ಗನ್ನು, ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ದಟ್ಸ್ ಆಲ್ ಫ್ರಮ್ ದಿಸ್ ವಿಡಿಯೋ. ಇನ್ನೊಂದು ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ, ಅಷ್ಟವರೆಗೂ ಸಿ ಯು, ಬಾಯ್.